ನಮಸ್ತೆ ನೆಚ್ಚಿನ ಮಕ್ಕಳೇ, ಇಂದು ನಾವು ನಾಲ್ಕನೆಯ ತರಗತಿಯ ಪಠ್ಯಪುಸ್ತಕದಲ್ಲಿರುವ ಒಗಟುಗಳನ್ನು ಬಿಡಿಸೋಣ. ಒಗಟುಗಳು: ಹುಟ್ಟುವಾಗ ಕೆಂಪು, ಕಣ್ಣಿಗೆ ತಂಪು, ಏರಿದಾಗ ನೆತ್ತಿ ಕೆಂಡ, ಇಳಿದಾಗ ಹೂವಿನ ಕುಂಡ. ನಾನು ಯಾರು? ಉತ್ತರ: ಸೂರ್ಯ. ಸೂರ್ಯೋದಯದ ಸಮಯದಲ್ಲಿ ಆಕಾಶ ಎಲ್ಲ ಕೆಂಪಾಗಿರುತ್ತೆ, ಅದು ಸೂರ್ಯ ಹುಟ್ಟುವಾಗ ಕೆಂಪು. ಕಣ್ಣಿಗೆ ತಂಪು, ನಾವು ಬರೀ ಕಣ್ಣಿಂದ ಸಹ ನಾವು ಸೂರ್ಯನ ಆ ಸಮಯದಲ್ಲಿ ನೋಡ್ಬೋದು. ಏರಿದಾಗ ನೆತ್ತಿ ಕೆಂಡ, ಸೂರ್ಯ ಮೇಲೆ ಮೇಲೆ ಏರಿ ಬರ್ತಾ ಇರಬೇಕಾದ್ರೆ ನಾವು ಸೂರ್ಯನ ನೋಡೋಕ್ಕೂ ಆಗಲ್ಲ, ತುಂಬ ಕೆಂಡದಂತೆ ಸುಡ್ತಾ ಇರ್ತಾನೆ ಸೂರ್ಯ. ಇಳಿದಾಗ ಹೂವಿನ ಕುಂಡ, ಮತ್ತು ಸೂರ್ಯ ಮುಳುಗುವ ವೇಳೆ ಹೂವಿನ ಕುಂಡದಲ್ಲಿ ಹೂವು ಕುಂಡ ಇರುತ್ತಲ್ಲ, ಅದೇ ಥರ ಸೂರ್ಯ ಕೆಂಪಾಗಿ ಕಾಣಿಸ್ತಾ ಇರ್ತಾನೆ. ನೋಡುವವರು ಇಬ್ಬರು, ಮಾಡುವವರು ಐವರು, ತಿನ್ನುವವರು 32 ಮಂದಿ. ನಾನು ಯಾರು? ಉತ್ತರ: ಕಣ್ಣುಗಳು, ಕೈ ಬೆರಳುಗಳು, ಹಲ್ಲುಗಳು. ಕಣ್ಣುಗಳು ನೋಡುತ್ತಾ ಇರುತ್ತವೆ, ಕೈ ಬೆರಳುಗಳು ಕೆಲಸವನ್ನು ಮಾಡುತ್ತದೆ, ಹಲ್ಲುಗಳು ಆಹಾರವನ್ನು ಅಗೆಯುವ ಕೆಲಸವನ್ನು ಮಾಡುತ್ತದೆ. ರೆಕ್ಕೆಯುಂಟು ಹಕ್ಕಿಯಲ್ಲ, ಸದ್ದುಂಟು ಗುಡುಗಲ್ಲ, ಓಡುವೆನು ಮೋಡವಲ್ಲ. ನಾನು ಯಾರು? ಉತ್ತರ: ವಿಮಾನ. ರೆಕ್ಕೆಗಳಿವೆ, ಆದರೆ ಅದು ಹಕ್ಕಿಯಲ್ಲ. ಹಕ್ಕಿ ಅಂದರೆ ಪಕ್ಷಿ, ಪಕ್ಷಿಯಲ್ಲ. ಸದ್ದುಂಟು ಗುಡುಗಲ್ಲ, ತುಂಬ ಶಬ್ದ ಮಾಡುತ್ತೆ, ಆದರೂ ಅದು ಗುಡುಗಲ್ಲ. ಓಡುತ್ತೆ, ಆದರೆ ಅದು ಮೋಡವಲ್ಲ. ಊರುಂಟು ಜನರಿಲ್ಲ, ನದಿಯುಂಟು ನೀರಿಲ್ಲ, ರಸ್ತೆಯುಂಟು ವಾಹನವಿಲ್ಲ. ನಾನು ಯಾರು? ಉತ್ತರ: ಭೂಪಟ. ಊರುಗಳನ್ನೆಲ್ಲ ಚಿತ್ರಿಸಿರ್ತಾರೆ, ಬೆಂಗಳೂರು ಮಂಗಳೂರು ಹೀಗೆ ಎಲ್ಲ ಚಿತ್ರಿಸಿರ್ತಾರೆ, ಆದರೆ ಅಲ್ಲಿ ಯಾರು ಜನರಿಲ್ಲ. ನದಿಗಳನ್ನು ಸಹ ಚಿತ್ರಿಸಿರ್ತಾರೆ, ಕಾವೇರಿ ಹೀಗೆ ನದಿಗಳನ್ನೆಲ್ಲ ಅವರು ಚಿತ್ರಿಸಿರ್ತಾರೆ, ಆದರೆ ಅಲ್ಲಿ ನೀರಿಲ್ಲ. ರಸ್ತೆಗಳನ್ನು ಮಾರ್ಗವನ್ನೆಲ್ಲ ನೋಡಿಸಿರ್ತಾರೆ, ಆದರೆ ಅಲ್ಲಿ ವಾಹನವೂ ಇರಲ್ಲ. Share and do subscribe. From Gnanajyoti team, alone we can do so little, together we can do so much. For further information, kindly visit our website, that is www.gnanajyoti.com.